ಎಲ್ರಿಗೂ ನಮಸ್ಕಾರ. ಇವತ್ತು ಶ್ರೀ ಮುಕುಂದ ಕಿಚನ್ ಅಲ್ಲಿ ನಾನು ಮಾಡಿ ತೋರಿಸ್ತಿರೋಂತ ಅಡಿಗೆ ಚಟ್ನಿ ಪೌಡ್ರು. ಫಸ್ಟಿಗೆ ಒಂದು ಕಡಾಯಿ ಇಟ್ಟು ಒಂದು ಕಪ್ಪಷ್ಟು ಕಡಲೆಬೇಳೆನ ಡ್ರೈ ರೋಸ್ಟ್ ಮಾಡ್ಕೊತ ಇದ್ದೀನಿ. ಇದು ಡ್ರೈ ರೋಸ್ಟ್ ಮಾಡ್ಕೊಂಡ್ರೇ ಬೆಸ್ಟು, ಯಾಕೆಂದರೆ ಇದನ್ನ ತುಂಬ ದಿನ ಇಟ್ಕೋಬೋದು. ಇದು ಫುಲ್ಲು ಕೆಂಪಾಗಬೇಕು, ಕಡಿಮೆ ಉರಿಯಲ್ಲೇ ಹುರ್ಕೊಳ್ಳಿ. ಆದಷ್ಟು ಕೆಂಪಾದ ನಂತರ ಅದನ್ನ ಒಂದು ಪ್ಲೇಟಿಗೆ ತಗೊಂಡಿದ್ದೀನಿ. ಮತ್ತು ಒಂದು ಕಪ್ಪಷ್ಟು ಉದ್ದಿನ ಬೇಳೆ ನಾನು ಎರಡೂ ಸಮ ಪ್ರಮಾಣದಲ್ಲೇ ಹಾಕಿದ್ದೀನಿ. ಉದ್ದಿನ ಬೇಳೆನೂ ಅಷ್ಟೇ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕೆಂಪಾಗುವ ತನಕ ಹುರ್ಕೊಳ್ಳಿ. ಸೀದೋಗಬಾರ್ದು, ಸೀದೋದ್ರೆ ಸೀದ್ ಸ್ಮೆಲ್ ಬರುತ್ತೆ. ಎಲ್ಲ ಡ್ರೈ ರೋಸ್ಟೇ ಮಾಡ್ಕೊಬೇಕು. ಮತ್ತು ಮುಕ್ಕಾಲು ಕಪ್ಪಷ್ಟು ಬಿಳಿ ಎಳ್ಳನ್ನು ಹಾಕ್ತಿದ್ದೀನಿ. ಅದು ಸಹ ಕೆಂಪಾಗಬೇಕು, ಚೆನ್ನಾಗಿ ಕೆಂಪಾಗಿ ನಿಧಾನ ಲೋ ಫ್ಲೇಮಲ್ಲಿ ಕಮ್ಮಿ ಉರಿಯಲ್ಲಿ ಹುರ್ಕೊಳ್ಳಿ. ಈಗ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು 8-10 ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಮತ್ತು ಖಾರಕ್ಕೋಸ್ಕರ ಒಂದು 10-15 ಸಣ್ಣ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ನೀವು ಖಾರ ಹೇಗೆ ತಿಂತೀರಾ ಅದ್ರ ಮೇಲೆ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಒಂದು 2-3 ಕರಿಬೇವಿನ ಸೊಪ್ಪು, ಮತ್ತು 1 ಸ್ಪೂನಷ್ಟು ಹಿಂಗು ಪುಡಿ ಹಿಂಗೆ ಹಾಕ್ತಿದ್ದೀನಿ. ನೀವು ಗಟ್ಟಿ ಹಿಂಗೆ ಹಾಕೋದಿದ್ರು ಬೇಕಿದ್ರೆ ಹಾಕೋಬೋದು. ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ಕರಿಬೇವಿನ ಸೊಪ್ಪು ಸ್ವಲ್ಪ ಕ್ರಿಸ್ಪಿ ಆಗುವ ತನಕ ಹುರ್ಕೊಬೇಕು. ಹಸಿ ಹಾಕಿದರೆ ಚಟ್ನಿ ಪುಡಿ ಹಾಳಾಗ್ಬಿಡುತ್ತೆ. ಈಗ ಇಷ್ಟು ಉರ್ದದ್ದನ್ನು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ತುಂಬ ನೈಸ್ ಪೌಡ್ರ್ ಆಗಬೇಕಂತೇನಿಲ್ಲ, ಸ್ವಲ್ಪ ಕೋಸ್ ಪೌಡ್ರ್ ಇದ್ರೇ ಸಾಕಾಗುತ್ತೆ. ಇದನ್ನು ಒಂದು 8 ಬಾಟ್ಲಲ್ಲಿ ಹಾಕಿಟ್ಕೊಂಡ್ರೆ ಒಂದು ತಿಂಗಳ ತನಕನೂ ಹಾಳಾಗೋದಿಲ್ಲ. ಮತ್ತು ಇದನ್ನು ದೋಸೆಗೆ, ಇಡ್ಲಿಗೆ, ಮತ್ತು ಬಿಸಿ ಅನ್ನಕ್ಕೆ ತುಪ್ಪದೊಟ್ಟಿಗೆ ಹಾಕ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನಾನು ಮಾಡಿರುವಂಥ ಈ ಅಡುಗೆನ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.